हेलो फ्रेंड्स, वेलकम टू स्पर्धा किरण ट्यूटोरियल्स। नानु निम्म प्रीतिया अनु। इवत्तिन ई नन्न वीडियोनल्ली सीईटी हागू टीईटी परीक्षेगळल्ली शिक्षण इलाखेगे संबंधपट्ट हागे केळबहुदादंतह प्रश्नेगळन्नु आधारवागिट्टुकोंडु 25 प्रमुख प्रश्नेगळन्नु निम्म मुंदे तरुवंतह प्रयत्न माडिद्देने। स्नेहितरे, ನನ್ನ ಈ ವಿಡಿಯೋನ ನೀವು ನೋಡೋದಕ್ಕಿಂತ ಮೊದಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ನನ್ನ ವಿಡಿಯೋಗಳ ನೋಟಿಫಿಕೇಷನ್ ಪಡೆದುಕೊಳ್ಳಿ. ಬನ್ನಿ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಸವಲತ್ತನ್ನು ಖಾತ್ರಿಪಡಿಸುವ 45ನೇ ಅನುಚ್ಛೇದನವನ್ನು ಈ ತಿದ್ದುಪಡಿಯಿಂದ ಸೇರಿಸಲಾಗಿದೆ. 86ನೇ ತಿದ್ದುಪಡಿಯನ್ನು 2002ರಲ್ಲಿ ತರುವುದರ ಮೂಲಕ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಸವಲತ್ತನ್ನು ಖಾತ್ರಿಪಡಿಸಲಾಗಿದೆ. ಶಿಕ್ಷಣಕ್ಕಾಗಿ ಹಕ್ಕಿನ ಮಸೂದೆಯನ್ನು ಅಂದರೆ RTE ರೈಟ್ ಟು ಎಜುಕೇಷನ್ ಆ್ಯಕ್ಟನ್ನು ಆಗಸ್ಟ್ 2009ರಲ್ಲಿ ಮಂಡಿಸಲಾಗಿದೆ. ಒಬ್ಬ ಗುರು ಬ್ರಹ್ಮನ ಪ್ರತಿರೂಪ ಅಂತ ಹೇಳಿ ಮನುರವರು ಹೇಳಿದ್ದಾರೆ. ಶಿಕ್ಷಣ ಹಕ್ಕಿನ ಕಾಯಿದೆ RTEಯ ವೀಕ್ಷಣಾ ಜವಾಬ್ದಾರಿಯನ್ನು ಯಾವ ಸಂಸ್ಥೆಗೆ ವಹಿಸಲಾಗಿದೆ? ಈ ಒಂದು ಹಕ್ಕನ್ನು NCPCR ಸಂಸ್ಥೆಗೆ ವಹಿಸಿಕೊಳ್ಳಲಾಗಿದ್ದು, NCPCRನ ವಿಸ್ತೃತ ರೂಪ ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್, ಕನ್ನಡದಲ್ಲಿ ಮಕ್ಕಳ ಹಕ್ಕುಗಳ ಸಂರಕ್ಷಣೆಗಾಗಿ ರಾಷ್ಟ್ರೀಯ ಆಯೋಗ ಅಂತ ಹೇಳಿ ಈ ಒಂದು ಸಂಸ್ಥೆಯನ್ನು ಕರೆಯಲಾಗುತ್ತದೆ. ಪ್ರಾಥಮಿಕ ಹಂತದಲ್ಲಿ ಮಾತೃಭಾಷಾ ಬೋಧನೆಯ ಸವಾಲತ್ತನ್ನು ಯಾವ ಅನುಚ್ಛೇದದಲ್ಲಿ ಉಲ್ಲೇಖಿಸಲಾಗಿದೆ? 350A ಅನುಚ್ಛೇದನದಲ್ಲಿ ಪ್ರಾಥಮಿಕ ಹಂತದಲ್ಲಿ ಮಾತೃಭಾಷೆಯ ಬೋಧನೆಯ ಸವಾಲತ್ತು ಎಂಬಂತಹ ಮಾಹಿತಿಯನ್ನು ನೀಡಲಾಗಿದೆ. ಯಾವ ವರ್ಷದಲ್ಲಿ ಮೊಟ್ಟ ಮೊದಲ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ರೂಪಿಸಲಾಗಿದೆ? 1968ರಲ್ಲಿ ಮೊದಲ ಬಾರಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೆ ತರಲಾಗುತ್ತದೆ. ಶಿಕ್ಷಣವನ್ನು ಯಾವ ತಿದ್ದುಪಡಿ ಅಡಿಯಲ್ಲಿ ಸಮವರ್ತಿ ಪಟ್ಟಿಗೆ ಸೇರಿಸಲಾಗಿದೆ? ಶಿಕ್ಷಣವನ್ನು 42ನೇ ತಿದ್ದುಪಡಿ ಮಾಡುವುದರ ಮೂಲಕ 1976ರಲ್ಲಿ ಸಮವರ್ತಿ ಪಟ್ಟಿಗೆ ಸೇರಿಸಲಾಗುತ್ತದೆ. ಶೈಕ್ಷಣಿಕ ಕ್ಷೇತ್ರದ ಯೋಜನೆಯ ಮೊದಲ ಪ್ರಯತ್ನವು ಯಾವ ಅವಧಿಯಲ್ಲಿ ನಡೆಯಿತು? 1854ರಲ್ಲಿ ವುಡ್ಸ್ ವರದಿಯ ಪ್ರಕಾರ ಶೈಕ್ಷಣಿಕ ಕ್ಷೇತ್ರದ ಯೋಜನೆಯನ್ನು ಮೊದಲ ಬಾರಿಗೆ ಪ್ರಯತ್ನ ಮಾಡಲಾಗುತ್ತದೆ. ಆಪರೇಷನ್ ಬ್ಲ್ಯಾಕ್ ಬೋರ್ಡ್ ಕಾರ್ಯವನ್ನು ಪ್ರಾರಂಭಿಸಿದವರು MHRD ಸಂಸ್ಥೆಯವರು. MHRDಯ ವಿಸ್ತೃತ ರೂಪ ಮಿನಿಸ್ಟರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂದರೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯವು ಆಪರೇಷನ್ ಬ್ಲ್ಯಾಕ್ ಬೋರ್ಡ್ ಕಾರ್ಯಕ್ರಮವನ್ನು ಪ್ರಾರಂಭಿಸಿತು. ಶಿಕ್ಷಣ ತರಬೇತಿ ಕ್ಷೇತ್ರದಲ್ಲಿ ಶೈಕ್ಷಣಿಕ ಸಲಹೆಯನ್ನು ಒದಗಿಸುವ ಸಂಸ್ಥೆ NCTE. NCTEಯ ವಿಸ್ತೃತ ರೂಪ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್. ಎಜುಸೆಟ್ ಕಾರ್ಯಕ್ರಮ ಎಂದರೆ, ಈ ಎಜುಸೆಟ್ ಕಾರ್ಯಕ್ರಮ ಅನ್ನೋದು ಒಂದು ಉಪಗ್ರಹ ಆಧಾರಿತ ಶಿಕ್ಷಣ ಪದ್ಧತಿಯಾಗಿದೆ. ಸರ್ವಶಿಕ್ಷಣ ಅಭಿಯಾನದ ಮಹತ್ವವೇನು? ಸರ್ವಶಿಕ್ಷಣ ಅಭಿಯಾನದ ಮಹತ್ವ ಏನಪ್ಪ ಅಂದರೆ, 6ರಿಂದ 14 ವಯಸ್ಸಿನ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ದೊರೆಯಬೇಕು ಎಂಬುವಂಥದ್ದು ಸರ್ವಶಿಕ್ಷಣ ಅಭಿಯಾನದ ಮಹತ್ತರ ಉದ್ದೇಶವಾಗಿದೆ. ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿಯ ಅಧ್ಯಕ್ಷರು ಯಾರಾಗಿರುತ್ತಾರೆ? ಶಿಕ್ಷಣ ಸಚಿವರು ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿಯ ಅಧ್ಯಕ್ಷರಾಗಿರುತ್ತಾರೆ. ಕರ್ನಾಟಕದಲ್ಲಿ ಶಾಲಾ ಶಿಕ್ಷಣದ ಗುಣಮಟ್ಟದ ಎಲ್ಲ ಆಯಾಮಗಳನ್ನು ಕುರಿತಂತೆ ಸರ್ಕಾರಕ್ಕೆ ಸಲಹೆ ನೀಡುವ ಅತ್ಯುನ್ನತ ಸಂಸ್ಥೆ DSERT. DSERT ಅಂದರೆ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ವಿಭಾಗ.
ಹೊರೆ ಇಲ್ಲದ ಶಿಕ್ಷಣ ವರದಿ ತಯಾರಿಸಿದ ಸಮಿತಿಯ ಅಧ್ಯಕ್ಷ ಯಾರಾಗಿದ್ದರು? ಪ್ರೊಫೆಸರ್ ಯಶ್ಪಾಲ್ ರವರು ಹೊರೆ ಇಲ್ಲದ ಶಿಕ್ಷಣ ಈ ಒಂದು ಸಮಿತಿಯ ಅಧ್ಯಕ್ಷರಾಗಿದ್ದರು. ಸರ್ವ ಶಿಕ್ಷಣ ಅಭಿಯಾನ ಪ್ರಾರಂಭವಾದ ವರ್ಷ 2000. ರಾಜ್ಯದಲ್ಲಿ ಇವರು ಮಕ್ಕಳಿಗೆ ಶೌರ್ಯ ಪ್ರಶಸ್ತಿ ನೀಡುತ್ತಾರೆ. ಕರ್ನಾಟಕ ರಾಜ್ಯ ಮಕ್ಕಳ ಕಲ್ಯಾಣ ಇಲಾಖೆ ಸಂಸ್ಥೆಯು ವಿಶೇಷ ಸಾಧನೆ ಮಾಡಿದಂತಹ ಮಕ್ಕಳಿಗೆ ಶೌರ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಾರೆ. ಶಾಲಾ ಮಕ್ಕಳಿಗೆ ಆಹಾರ ಧಾನ್ಯ ಕೊಡುವ ಬದಲು ಮಧ್ಯಾಹ್ನದ ಬಿಸಿಯೂಟ ಕೊಡಬೇಕೆಂದು ಯಾವ ಸಮಿತಿ ಶಿಫಾರಸು ಮಾಡಿತು? ಶಿಕ್ಷಣ ಕಾರ್ಯಪಡೆ 2001 ಈ ಒಂದು ಸಮಿತಿಯು ಮಕ್ಕಳಿಗೆ ಆಹಾರ ಧಾನ್ಯ ಕೊಡುವ ಬದಲು ಮಧ್ಯಾಹ್ನದ ಬಿಸಿಯೂಟ ಕೊಡಬೇಕೆನ್ನುವಂತಹ ನೀತಿಯನ್ನು ಶಿಫಾರಸು ಮಾಡುತ್ತದೆ. ಸೂಕ್ತವಾದ ವಿದ್ಯಾರ್ಥಿಗಳು ಸೂಕ್ತವಾದ ಬೋಧಕರಿಂದ ಸೂಕ್ತವಾದ ಶಿಕ್ಷಣವನ್ನು ಸ್ವೀಕರಿಸುವುದೇ ಶೈಕ್ಷಣಿಕ ಆಡಳಿತ. ಈ ಒಂದು ಹೇಳಿಕೆಯನ್ನು ಗ್ರಹಂ ಬೆಲ್ ಫೋರ್ ರವರು ನೀಡಿದ್ದಾರೆ. ಕೇಳಿ ಕಳಿ ಕಾರ್ಯಕ್ರಮದ ಉದ್ದೇಶ ಶಿಕ್ಷಣ ರಂಗದಲ್ಲಿ ಜನಪ್ರಿಯ ಮಾಧ್ಯಮಗಳ ಅರ್ಥಪೂರ್ಣ ಬಳಕೆಯಾಗಿದೆ. ಶಿಕ್ಷಣದ ಹಕ್ಕನ್ನು ಮೂಲಭೂತ ಹಕ್ಕನ್ನಾಗಿ ಮಾಡಿ ಸಂವಿಧಾನದ 3ನೇ ಅಧ್ಯಾಯದ ಯಾವ ಅನುಚ್ಛೇದನ ಅಡಿಯಲ್ಲಿ ಸೇರಿಸಲಾಗಿದೆ? ಈ ಶಿಕ್ಷಣದ ಹಕ್ಕನ್ನು ಮೂಲಭೂತ ಹಕ್ಕನ್ನಾಗಿ ಅನುಚ್ಛೇದ 21ರಲ್ಲಿ ಸಂವಿಧಾನದ 3ನೇ ಅಧ್ಯಾಯಕ್ಕೆ ಸೇರಿಸಲಾಗಿದೆ. 10+2+3 ನಮೂನೆಯ ಶಿಕ್ಷಣವನ್ನು ರಾಷ್ಟ್ರೀಯ ನಮೂನೆಯನ್ನಾಗಿ ಮಾನ್ಯತೆಗೊಳಿಸಿದ ವರ್ಷ 1968. ಪ್ರಸ್ತುತ ಈ ಒಂದು ನಮೂನೆ ಬದಲಾಗಿದ್ದು 5+3+4 ಎಂಬುದಾಗಿ ಬದಲಾವಣೆಗೊಂಡಿದೆ. ಪರಿಸರ ಶಿಕ್ಷಣ ಬೋಧನೆಗೆ ಯಾವುದು ಅತ್ಯಂತ ಸೂಕ್ತ ವಿಧಾನವಾಗಿದೆ? ಪ್ರಾತ್ಯಕ್ಷ ದರ್ಶನ ವಿಧಾನವು ಪರಿಸರ ಶಿಕ್ಷಣದ ಬೋಧನೆಗೆ ಅತ್ಯಂತ ಸೂಕ್ತವಾದಂತಹ ವಿಧಾನ ಅಂತ ಹೇಳ್ಬೋದಾಗಿದ್ದು, ಹೊರೆರಹಿತ ಕಲಿಕೆ ಎಂದರೆ ಮಕ್ಕಳ ಮೇಲಿನ ಭೌತಿಕ ಹಾಗೂ ಬೌದ್ಧಿಕ ಹೊರೆಯನ್ನು ತಗ್ಗಿಸುವುದು ಹೊರೆರಹಿತ ಕಲಿಕೆಯ ಮುಖ್ಯ ಉದ್ದೇಶವಾಗಿರುತ್ತದೆ. ಕೇಂದ್ರ ಸರ್ಕಾರದ ಪರವಾಗಿ ಶೈಕ್ಷಣಿಕ ಸಂವಿಧಾನದ ಸವಲತ್ತುಗಳನ್ನು ಒದಗಿಸುವವರು MHRD ಸಂಸ್ಥೆಯವರು. ಈ MHRD ಅಂದರೆ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್, ಕನ್ನಡದಲ್ಲಿ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಎಂಬುದಾಗಿ MHRD ಸಂಸ್ಥೆಯನ್ನು ಕರೆಯಬಹುದು. ಸ್ನೇಹಿತರೆ, ಇವತ್ತು ನಾನು ತಿಳಿಸಿಕೊಟ್ಟಂತಹ ಈ 25 ಪ್ರಶ್ನೆಗಳು ನಿಮಗೆ ಬಹಳ ಉಪಯುಕ್ತವಾಗಿರುತ್ತದೆ ಅಂತ ನಾನು ಭಾವಿಸುತ್ತೇನೆ. ನಿಮಗೂ ಸಹ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನನ್ನ ವಿಡಿಯೋಗೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ಸ್ನ ಹೆಚ್ಚು ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.